सांस्कृतिक नगरी मैसूर के सोंकु हब्बिसिदंत एरिया कोरोना मुक्तवागिदे। नंजनगूडिन जुबिलेंट्स कारखानेय मोदल कोरोना सोंकितन एरिया कोरोना आतंक दूरवागिदे। याकंद्रे पेशेंट नंबर 52 वासविद्दंत एरिया विधिसिदंत निषेधाज्ञेयन्न जिल्लाडळित वापस पडेदिदे। सर्दार वल्लभभाई पटेल नगर निर्बंध तेरवुगोळिसलागिदे। ಜೊತೆಗೆ ಮೈಸೂರಿನ ಮೂರು ಏರಿಯಾಗಳು ಕಂಟೈನ್ಮೆಂಟ್ ಝೋನ್ ಮುಕ್ತವಾಗಿದೆ। ಈ ಮೂಲಕ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಕೊರೋನಾ ಹೆಮ್ಮಾರಿ ಕೊಂಚ ತಗ್ಗಿದಂತಾಗಿದೆ। ಇಡೀ ಮೈಸೂರಿಗೆ ಕೊರೋನಾ ಸೋಂಕು ಹಬ್ಬಿಸಿದ್ದವನ ಏರಿಯಾದಲ್ಲಿ ಈಗ ಕೊರೋನಾ ಮುಕ್ತವಾಗಿದೆ। ಜುಬಿಲೆಂಟ್ ಕಾರ್ಖಾನೆಯ ಮೊದಲ ಸೋಂಕಿತ P52 ವಾಸವಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರ ಇಂದಿನಿಂದ ಕೊರೋನಾ ಮುಕ್ತವಾಗಿದೆ। ಆ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾಡಳಿತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರವನ್ನ ಕಂಟೈನ್ಮೆಂಟ್ ಝೋನ್ ನಿಂದ ಕೈಬಿಟ್ಟಿದೆ। ಇವತ್ತು ನಿನ್ನೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿರುವಂತ ಮೈಸೂರು ಜಿಲ್ಲಾಡಳಿತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರದಲ್ಲಿ P52 ವ್ಯಕ್ತಿ ವಾಸವನ್ನ ಮಾಡ್ತಾ ಇದ್ದರು, ಹಾಗಾಗಿ ಆ ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿ ಇಡಿ ಏರಿಯಾವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿತ್ತು। ಆ ಏರಿಯಾಗೆ ಹೋಗುವಂತ ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಿ ಹಾಗೂ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು ಮತ್ತೆ ಏರಿಯಾಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನು ಜಿಲ್ಲಾಡಳಿತದಿಂದಲೇ ಪೂರೈಸಲಾಗ್ತಾ ಇತ್ತು। ಆದರೆ ಕಳೆದ 28 ದಿನಗಳಿಂದ ಯಾವುದೇ ರೀತಿಯಾದಂತ ಸೋಂಕು ಈ ಏರಿಯಾದಲ್ಲಿ ಪತ್ತೆ ಆಗದೇ ಇರೋದ್ರಿಂದ ಈ ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ನಿಂದ ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ। ಜೊತೆಗೆ ಯಾವುದೇ ರೀತಿಯಾದಂತ ಅಡೆತಡೆಗಳು ಈ ಏರಿಯಾದಲ್ಲಿ ಸದ್ಯಕ್ಕೆ ಕಂಡುಬಂದಿಲ್ಲ। ಜುಬಿಲೆಂಟ್ ಕಾರ್ಖಾನೆಯ ಮೊದಲ ಸೋಂಕಿತ P52 ಸಹ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ। ಇದೀಗ ಅವರ ಏರಿಯಾವು ಸಹ ಸಂಪೂರ್ಣವಾಗಿ ಕೊರೋನಾದಿಂದ ಮುಕ್ತವಾಗಿದ್ದು ಮೈಸೂರಿಗೆ ಇದ್ದಂತ ಒಂದು ದೊಡ್ಡ ಮಟ್ಟದ ಆತಂಕ ಈಗ ದೂರವಾಗಿದೆ ಅಂತ ಹೇಳಬಹುದು। ಯಾಕಂದ್ರೆ ಜುಬಿಲೆಂಟ್ ಕಾರ್ಖಾನೆಯಿಂದ ಇಡಿ ಮೈಸೂರಿಗೆ ಸೋಂಕು ಹಬ್ಬಿತ್ತು। ಜುಬಿಲೆಂಟ್ ಕಾರ್ಖಾನೆಯ ಮೊದಲ ಸೋಂಕಿತನ ಏರಿಯಾವೇ ಈಗ ಕೊರೋನಾ ಮುಕ್ತವಾಗಿರೋದ್ರಿಂದ ಇಡಿ ಮೈಸೂರಿನಾದ್ಯಂತ ಕೊರೋನಾದ ಆತಂಕ ದೂರವಾಗ್ತಾ ಇದೆ ಅಂತಾನೆ ಹೇಳಬಹುದು। ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು।